ಸೊ ಕೆಸಿ ಜನರಲ್ ಆಸ್ಪತ್ರೆ ಯಾವುದೋ ನಮ್ಮ ರಾಜ್ಯದ ಈ ಜನರು ಹೋಗದೆ ಇರತಕ್ಕಂಥ ಪ್ರದೇಶ ಇರುತ್ತೆ ನೋಡಿ, ಜನಜಂಗುಳಿನೇ ಇಲ್ಲದೆ ಇರತಕ್ಕಂಥ ಪ್ರದೇಶ, ಯಾವುದೋ ಕುಗ್ರಾಮದಲ್ಲಿರುವಂಥ ಆಸ್ಪತ್ರೆ ಅಲ್ಲ, ಯಾವುದೋ ಕುಗ್ರಾಮದಲ್ಲಿರುವಂಥ ಆಸ್ಪತ್ರೆ ಅಲ್ಲ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲೇ ಇರ್ತಕ್ಕಂಥ ಆಸ್ಪತ್ರೆ, ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ, ಆರೋಗ್ಯ ಸಚಿವರೇ ನಿಮ್ಮ ಕ್ಷೇತ್ರದ ಪಕ್ಕದಲ್ಲೇ ಇದೆ ಕೆ ಸಿ ಜನರಲ್ ಆಸ್ಪತ್ರೆ, ತುಂಬ ದೂರ ಏನಿಲ್ಲ, ಆರೋಗ್ಯ ಸಚಿವರ ಕ್ಷೇತ್ರದ ಪಕ್ಕದಲ್ಲೇ ಇರ್ತಕ್ಕಂಥ ಆಸ್ಪತ್ರೆ. ಇಂಥ ಆಸ್ಪತ್ರೆ ಮೇಲೆ ಬಂದಿರತಕ್ಕಂಥ ಆರೋಪ ಇದು. ಈ ಕೂಡಲೇ ರೇಡ್ ಮಾಡಿ, ಈ ಕೂಡಲೇ ಆಸ್ಪತ್ರೆಯ ಮೇಲೆ ರೇಡ್ ಮಾಡಿ, ಇಲ್ಲಿರ್ತಕ್ಕಂಥ ಅಧ್ವಾನ ಅವ್ಯವಸ್ಥೆಯನ್ನು ಒಂದು ಸಲ ನೋಡಿ. ಓಕೆ, ಈ ಆಸ್ಪತ್ರೆಯಲ್ಲಿ ಏನ್ ಗೊತ್ತಾ, ಕಾಸು ಕೊಟ್ಟಿಲ್ಲ ಅಂದ್ರೆ ಕೆಲಸನೇ ಆಗೋದಿಲ್ಲ, ಕಾಸು ಕೊಟ್ಟಿಲ್ಲ ಅಂದ್ರೆ ಟ್ರೀಟ್ಮೆಂಟೇ ಸಿಗಲ್ಲ, ಕಾಸು ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ಗಳು ಮಾತನಾಡಿಸೋದೇ ಇಲ್ಲ, ನಮ್ಮ ಕಡೆ ತಿರುಗಿನೂ ನೋಡಲ್ಲ. ಇನ್ನು ಡಿ ಗ್ರೂಪ್ ನೌಕರರಂತೂ ಒಳ್ಳೆ ಪ್ರಾಣಿ ಪ್ರಾಣಿ ನೋಡ್ದಂಗೆ ನೋಡ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಡಿ ಗ್ರೂಪ್ ನೌಕರರು ಯಾರು, ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇಂದ ಹಿಡಿದು, ಅಲ್ಲಿ ಕಸ ಗುಡಿಸೋ ಸಿಬ್ಬಂದಿಯಿಂದ ಹಿಡಿದು, ನರ್ಸ್ಗಳಿಂದ ಹಿಡಿದು, ದಾರಿ ತೋರಿಸೋ ರಮೀನಿ ಹೇಳ್ತಾರಲ್ಲ, ಅಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರಲ್ಲ, ಅವರವರೆಗೂ ಸಹ ಪ್ರತಿಯೊಬ್ಬರಿಗೂ ದುಡ್ಡು ಕೊಡ್ತಾ 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 ಹೋಗಬೇಕು. ಆಸ್ಪತ್ರೆ ಗೇಟ್ ಎಂಟರ್ ಆಗಿದ್ದ ಹಾಗೆ, ಎಂಟರ್ ಆಗ್ತಾ ಇದ್ದ ಹಾಗೆ ನೋಟ್ಗಳನ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಹಂಗೆ ಒಬ್ಬರೊಬ್ರಿಗೂ 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 ನೋಟ್ ಕೊಟ್ಕೊಂಡು 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 ಲಾಸ್ಟಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಮುಂಚೆ ಡಾಕ್ಟರ್ ಕೈನೂ ಬಿಸಿ ಮಾಡಬೇಕು. ಸೊ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ, ದಯವಿಟ್ಟು ದಯವಿಟ್ಟು ಟೈಮ್ ಮಾಡ್ಕೊಳ್ಳಿ, ತುಂಬ ದೂರ ಏನಿಲ್ಲ, ನಿಮ್ಮ ಕ್ಷೇತ್ರದ ಪಕ್ಕದಲ್ಲೇ ಇರತಕ್ಕಂಥ ಆಸ್ಪತ್ರೆ ಇದು, ಟೈಮ್ ಮಾಡ್ಕೊಂಡು ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಈ ಆಸ್ಪತ್ರೆಗೆ ಹೋಗಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ನೋಡಿ, ಈ ಅವ್ಯವಸ್ಥೆಯನ್ನು ಸರಿ ಮಾಡಿ, ಇಲ್ಲ ಅಂದರೆ ಇನ್ನೆಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ, ಇನ್ನೆಷ್ಟು ಜನ ಸಾಯ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದೀವಿ ಅಂತ.